ವೀಕ್ಷಕರೇ ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಬಿಎಡ್ ಕಡ್ಡಾಯವಲ್ಲ, ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ. ದರ್ಶನ್ ಮನವಿ ಪುರಸ್ಕರಿಸಿದ ಹೈಕೋರ್ಟ್. ಮಾಧ್ಯಮಗಳಿಗೆ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ಶೀಟ್ನ ಗೌಪ್ಯ ಮಾಹಿತಿ ಪ್ರಸಾರ ಮಾಡದಂತೆ ನಿರ್ಬಂಧ. ಯಜಮಾನಿಯರಿಗೆ ಗುಡ್ ನ್ಯೂಸ್, ಖಾತೆಗೆ ಒಂದು ತಿಂಗಳ ಗೃಹಲಕ್ಷ್ಮಿ ಹಣ ಜಮಾ. ಪತುಮ್ ನಿಶಾಂಕ ಶತಕದ ಬಲ, ಇಂಗ್ಲೆಂಡ್ ವಿರುದ್ಧ ಲಂಕಾಗೆ ಐತಿಹಾಸಿಕ ಜಯ. ಬಿಸಿಸಿಐ ಕಾರ್ಯದರ್ಶಿ ಬದಲಾವಣೆ, ಸೆಪ್ಟೆಂಬರ್ 29ರಂದು ಬಿಸಿಸಿಐ ಚುನಾವಣೆ. ವಿಯೆಟ್ನಾಂನಲ್ಲಿ ಯಾಗಿ ಚಂಡಮಾರುತಕ್ಕೆ 104 ಮಂದಿ ಬಲಿ, ಹಲವರು ನಾಪತ್ತೆ. ಸಿರಿಯಾ ಮೇಲೆ ಇಸ್ರೇಲ್ ದಾಳಿ, 14 ವಿಜ್ಞಾನಿಗಳು ಸಾವು, 40ಕ್ಕೂ ಹೆಚ್ಚು ಮಂದಿಗೆ ಗಾಯ. ಎರಡು ವೇಳೆಗೆ ಚಂದ್ರನಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ, ಇತಿಹಾಸ ಸೃಷ್ಟಿಸಲು ಮುಂದಾದ ರಷ್ಯಾಗೆ ಭಾರತ ಚೀನಾ ಬೆಂಬಲ. ರಾಜ್ಯದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್, ಈ ವರ್ಷದಿಂದ ಮುಖ್ಯ ಪರೀಕ್ಷೆಯಂತೆ ಮಧ್ಯ ವಾರ್ಷಿಕ ಪರೀಕ್ಷೆ. ದೇಶದ ಜನತೆಗೆ ಗುಡ್ ನ್ಯೂಸ್, ಆರೋಗ್ಯ ವಿಮೆ ತೆರಿಗೆ ರದ್ದು ಸಾಧ್ಯತೆ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.